ಸಿಗಾಗಿ ನ್ಯೂಸ್ 18 ಜೊತೆ ಡೀಲರ್ ಗಳು ಮಾತನಾಡುವುದನ್ನ ಕೇಳಿಸಿದ್ರಲ್ಲ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಕಮಿಷನ್ ದಂಧೆ ನಡೆಯತಾ ಇದೆ ಡ್ರಿಪ್ ಇರಿಗೇಷನ್ ವಿಚಾರದಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಸೋ ಆ ಇಬ್ಬರು ಸಚಿವರುಗಳನ್ನ ಕೂಡ ನಾವು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ಪಷ್ಟನೆ ಏನು ಅನ್ನೋದನ್ನ ಕೇಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದೇವೆ ನಾವು ಅವರ ಸ್ಪಷ್ಟನೆ ಸಿಕ್ಕಿದ ಬಳಿಕ ನಾವು ಅದನ್ನ ಕೂಡ ಪ್ರಸಾರ ಮಾಡ್ತೀವಿ ಏನಿದು ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಏನು ಹೇಳ್ತಾರೆ ಅನ್ನೋದನ್ನ ಅವರ ರಿಯಾಕ್ಷನ್ ಸಿಕ್ಕಿದ ಬಳಿಕ ಅದನ್ನ ಕೂಡ ನಾವು ಪ್ರಸಾರ ಮಾಡ್ತೀವಿ ಅನುಭವ ಮಂಟಪ ಅಖಾಡಕ್ಕೆ ಸ್ವಾಮೀಜಿಗಳ ನೇರ ಎಂಟ್ರಿ ಮಂಟಪ ಉಳಿವಿಗೆ 108 ತಂತ್ರ ಸರ್ಕಾರಕ್ಕೆ ಸ್ವಾಮೀಜಿ ಸವಾಲ್ ಪೀರ್ಪಾಶಾ ಬಂಗ್ಲೆ ತೆಗಿರಿ ಎಲ್ಲಾಂದ್ರೆ ಸರ್ಕಾರ ಶೇಕ್ ಅನುಭವ ಮಂಟಪ ವಾ न्यूज 18 कन्नड वे ब्रेक एक्सक्लूसिव स्टोरी बीदर्न पीरपाशा दर्गा कुरित मत्तोंदु सुद्दियन्न निम्म न्यूज 18 कन्नड ब्रेक न्यूज 18 ब्रेक सुद्दि इदु नम्मदे फॉलो अप न्यूज 18 कन्नड ब्रेक सुद्दि फॉलो अप न्यूज 18 एळे एळेयागि बित्तिदंतह बिग स्टोरी बीदर्न पीरपाशा दर्गा विवाद सीएं अंगळक्के पीरपाशा दर्गा सर्वेगे स्वामीजी आग्रहवन्न बीदर्न पीरपाशा दर्गद विचार के संबंध पट्टे नम्म न्यूज 18 कन्नड रिपोर्टर्स कूड़ा अल्ले होगि प्रमुखवादंत साक्षिगळु ಏನಾಗಿದೆ ಅನ್ನೋದನ್ನ ಒಂದು ತಿಳಿಸುವಂತಾ ನೈಜ ವಿಚಾರವನ್ನ ಪ್ರತ್ಯಕ್ಷ ಸಾಕ್ಷಿಯನ್ನ ಪ್ರತ್ಯಕ್ಷವಾಗಿ ಅದನ್ನ ಅಲ್ಲಿನ ಒಂದು ದರ್ಗವನ್ನ ತೋರಿಸುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಲ್ಲಿನ ಸ್ಟೋರಿ ಏನು ಅಂತ ಮಾಡುವ ಸಂದರ್ಭದಲ್ಲಿ ನಮ್ಮ ರಿಪೋರ್ಟರ್ಸ್ ಮೇಲೆ ಕೂಡ ಅಲ್ಲಿ ಹಲ್ಲೆ ಆಗಿದ್ದನ್ನ ಗಮನಿಸಬಹುದು ಸೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಫಾಲೋ ಅಪ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀನಿ ಜಗತ್ತಿನ ಮೊದಲ ಸಂಸತ್ ಬಸವಣ್ಣನವರ ಅನುಭವ ಮಂಟಪ ಪೀರ್ಪಾಶಾ ಬಂಗ್ಲೆ ದರ್ಗಾ ಆಗಿದೆ ಸಂಶೋಧನೆ ನಡೆಸಲು ಈಗ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸರ್ವೆ ಮಾಡಿಸಿ ಉಳಿಸಿ ಕೊಡಿ ಅಂತ ಹೇಳಿ ಸಿಎಂ ಗೆ ಈಗ ಸ್ವಾಮೀಜಿಗಳು ಮನವಿ ಪತ್ರವನ್ನ ಬರೆದಿದ್ದಾರೆ 20 ಕ್ಕೂ ಹೆಚ್ಚು ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಪತ್ರವನ್ನ ಬರೆದಿದ್ದಾರೆ 5000 ಕೋಟಿ ಅನುದಾನದಡಿ ಅನುಭವ ಮಂಟಪ ಕಾರಿಡಾರ್ ಗೆ ಮನವಿಯನ್ನ ಮಾಡಿದ್ದು ಸ್ವಾಮೀಜಿಗಳ ಮನವಿಯನ್ನ ಪುರಸ್ಕರಿಸುತ್ತಾರಾ ಸಿಎಂ ಬಸವರಾಜ ಬೊಮ್ಮಾಯಿ ಅನ್ನುವಂತ ಪ್ರಶ್ನೆ ಇದೆ ಸ್ವಾಮೀಜಿಗಳ ಮನವಿಯಂತೆ ದರ್ಗಾದಲ್ಲಿ ಸಂಶೋಧನೆ ಆಗುತ್ತಾ ಸರ್ವೆ ಆಗುತ್ತಾ ಅನುಭವ ಮಂಟಪವೋ ಪೀರ್ಪಾಶಾ ದರ್ಗಾನೋ ಸಾಬೀತಾಗುತ್ತಾ ಮುಖ್ಯಮಂತ್ರಿಗಳ ನಿರ್ಧಾರದ ಮೇಲೆ ನಿಂತಿದೆ ಇತಿಹಾಸದ ಭವಿಷ್ಯ ಈ ಒಂದು ನಮ್ಮ ಮಠಾಧೀಶರ ನಡೆಗೆ ಮೂಲ ಅನುಭವ ಮಂಟಪದ ಕಡೆಗೆ ಅಂತಕಂತ ಒಂದು ಹೋರಾಟ ಇಲ್ಲಿನವರೆಗೆ ಸಂಪನ್ನವಾಗಿದೆ ಅದನ್ನು ಕೂಡ 12ನೇ ತಾರೀಕಿಗೆ ಕೇವಲ ಒಂದು ಮಠಾಧೀಶರ ಒಂದು ಚಿಂತನ ಮಂಥನ ಕಾರ್ಯವನ್ನ ನೋಡಿಕೊಂಡು ಮಾಡಿ ಅದನ್ನು ಸರ್ಕಾರಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೇನು ಒಂದು ನಿಯೋಗ ಕೊಡಬೇಕು ಅಥವಾ ವರದಿ ಕೊಡಬೇಕು ಅಥವಾ ಒಂದು ಮನವಿ ಕೊಡಬೇಕು ಅದನ್ನ ಕಾರ್ಯನು ಕೂಡ ಒಂದು ವ್ಯವಸ್ಥಿತವಾಗಿ ಎಲ್ಲ ಮಠಾಧೀಶರ ಚಿಂತನ ಮಂಥನ ಮಾಡಿ ಎಲ್ಲ ಮಠಾಧೀಶರ ಆಜ್ಞೆಯಂತೆ ಒಂದೊಂದು ಚಿಂತನದಂತೆ ಮುಂದಿನ ಕಾರ್ಯವನ್ನು ಕೈಗೊಳ್ಳುತ್ತೀವಿ ಈ ಒಂದು ನಮ್ಮ ಮಠಾಧೀಶರ ನಡೆಗೆ ಮೂಲ ಅನುಭವ ಮಂಟಪದ ಕಡೆಗೆ ಅಂತಕಂತ ಒಂದು ಹೋರಾಟ ಇಲ್ಲಿನವರೆಗೆ ಸಂಪನ್ನವಾಗಿದೆ ಅಂದಹಾಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಸ್ವಾಮೀಜಿಗಳು ಬರೆದಂತ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಅನುಭವ ಮಂಟಪ ರಕ್ಷಿಸಿ ವಿಶ್ವದ ಪ್ರಪ್ರಥಮ ಸಂಸತ್ತಾದಂತ ಮೂಲ ಅನುಭವ ಮಂಟಪ ಈಗಿನ ಪೀರ್ಪಾಶಾ ಬಂಗ್ಲಾಗಿದೆ ಇದು ನಮ್ಮ ರಾಜ್ಯದ ಹೆಮ್ಮೆಯ ವಿಷಯ ಇದಕ್ಕೆಲ್ಲ ಸ್ಥಳೀಯ ದಾಖಲಾತಿಗಳಿದ್ದು ತಕ್ಷಣವೇ ಸಂರಕ್ಷಣೆ ಮಾಡುವಂತ ಜೊತೆಗೆ ಭಾರತ ಪುರಾತತ್ವ ಇಲಾಖೆಯಿಂದ ಸಂಶೋಧನೆ ಮಾಡಿಸಬೇಕು ಜೊತೆಗೆ ಹೆಚ್ಚಿನ ವಿಷಯಗಳನ್ನು ಜನರಿಗೆ ತಿಳಿಸಲಿಕ್ಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು ವಿಶ್ವದ ಸ್ಮಾರಕ ಮಾಡಲಿಕ್ಕೆ ಅನುಭವ ಮಂಟಪ ಕಾರಿಡಾರ್ ಯೋಜನೆ ರೂಪಿಸಿ 5000 ಕೋಟಿ ಮೀಸಲಿಡಬೇಕು ವಿಶ್ವದ ಪ್ರಪ್ರಥಮ ಸಂಸದೀಯ ಕ್ಷೇತ್ರ ಜಾಗತಿಕ ಕೇಂದ್ರ ಆಗಬೇಕು ಇದು ಎಲ್ಲರ ಒತ್ತಾಯ ಎಂದು ಭಾವಿಸಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಉಳಿದ ಪ್ರಮುಖ ಸುದ್ದಿ ನೋಡೋಣ